स्वागत है आपका बी न्यूज नेशन में। मैं हूं आबिद हुसैन शेख। प्राइवेट डॉक्टरों पर हत्या का मामला दर्ज करने की चेतावनी। पिछले 4 दिनों से सरकार के खिलाफ अपने प्राइवेट अस्पताल बंद करके डॉक्टर हड़ताल कर रहे हैं, जिसके चलते राज्य में दिन ब दिन मरीजों की मौत की तादाद बढ़ रही है और मरीज भी इलाज के लिए बेबस होकर इधर उधर भटक रहे हैं। इसके जिम्मेदार सिर्फ और सिर्फ डॉक्टर हैं, ये आरोप लगाते हुए प्रगति पर संगठनों की ओर से बीजापुर के अंबेडकर सर्कल में धरना प्रदर्शन किया, जिसमें बात करते हुए समाजी होराटगार सुरेश बीजापुर ने कहा कि राज्य में अब तक सैकड़ों मरीजों की इलाज ना होने की वजह से मौत हुई है। इनके मौत के जिम्मेदार डॉक्टर हैं। अगर जल्द डॉक्टर हड़ताल वापस नहीं लेंगे तो इन पर सबकी हत्या का मामला दर्ज करने की चेतावनी दी। सरकार प्राइवेट अस्पतालों में मरीजों से पैसा लूटने पर लगाम लगाने के लिए सरकारी नियमों को लागू की है, मगर इसमें बदलाव के लिए डॉक्टर अपना कर्तव्य छोड़कर मनमानी पर उतर आए हैं। यहाँ तक के लोगों के धरती के भगवान कहलाने वाले अपनी जिद की वजह से खुद लोगों का इलाज ना करके हत्यारे बन गए हैं। ये कर्नाटक राज्य के 6 करोड़ जनता का सवाल है। क्या डॉक्टर्स हड़ताल वापस लेकर जनता की सेवा करेंगे या जनता इनके खिलाफ सड़कों पर उतरेगी, जिसका इशारा आज सरकार भी दे चुकी है। ರಾಜ್ಯ ವ್ಯಾಪಿ ಏನು ಖಾಸಗಿ ವೈದ್ಯಾಧಿಕಾರಿಗಳು, ಖಾಸಗಿ ವೈದ್ಯರಿದ್ದಾರೆ, ದವಾಖಾನೆಗಳನ್ನು ಬಂದ್ ಮಾಡಿ 6 ಕೋಟಿ ಜನಸಂಖ್ಯೆಯ ಮೇಲೆ ಇವತ್ತಿನ ದಿನ ಅವರು ಉಗ್ರವಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕ ಕೊಲೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ರಾಜ್ಯದಲ್ಲಿ 28 ಪ್ರಕರಣಗಳು ದಾಖಲಾಗಿವೆ. 28 ಜನರು ಇವತ್ತಿನ ದಿನ ಸಾವನ್ನಪ್ಪಿದ್ದಾರೆ. ಇದು ಸಾವು ಅಂತೇಳಿ ನಾವು ಹೇಳ್ತಾ ಇಲ್ಲ, ಇದು ಕೊಲೆ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಬಹುಶಃ ಬರುವಂಥ ದಿನಗಳಲ್ಲಿ ಈ ಒಂದು ವೈದ್ಯರು ತಮ್ಮ ಹೋರಾಟವನ್ನು ಕೈಬಿಡಬೇಕು. ಒಂದು ವೇಳೆ ಹೋರಾಟವನ್ನು ಕೈ ಬಿಡದೇ ಇದ್ರೆ ರಾಜ್ಯವ್ಯಾಪಿ ಹೋರಾಟ ನಾವು ಮಾಡ್ತೀವಿ. ಪ್ರಗತಿಪರ ಸಂಘಟನೆಗಳು ನಿಮ್ಮ ವಿರುದ್ಧ ಸೆಡೆದೇಳ್ತವೆ ಅಂತೇಳಿ ನಾ ಈ ಮೂಲಕ ಹೇಳಬಯಸ್ತಾ ಇದ್ದೀನಿ. ಏನು ಸರ್ಕಾರ ಇವತ್ತು ಜನಪರ ಏನು ಮಸೂದೆಯನ್ನು ಜಾರಿಗೊಳಿಸಲಿಕ್ಕೆ ಹೊರಟಿದೆ, ಇದು ಜನಪರವಾಗಿರುವಂಥ ಒಂದು ಮಸೂದೆ. ಈಗಾಗಲೇ ನೀವು ಏನು ಸುಲಿಗೆ ಮಾಡಿದಿರೋ ಅದನ್ನು ಕೈ ಬಿಡ್ರಿ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ನೀವು ಸಾಮಾಜಿಕ ಬದ್ಧತೆ ಮತ್ತು ಜನಹಿತಿಗೆ ಏನು ಕಳಕಳಿ ವಹಿಸ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನೀವು ಇವತ್ತಿನ ದಿನ ಮನವರಿಕೆ ಮಾಡ್ಕೋಬೇಕು ಮತ್ತು ನಿಮ್ಮ ಹೋರಾಟವನ್ನು ಕೈ ಬಿಡಬೇಕು. ಕೂಡಲೇ ನೀವು ದವಾಖಾನೆಗಳನ್ನು ಆರಂಭ ಮಾಡಬೇಕು. ಜನರ ಕೊಲೆ ಆ ಪ್ರಕರಣಗಳು ಕೂಡ ನಿಮ್ಮ ಮೇಲೇ ಹಾಕುವಂಥ ಒಂದು ದಿನಗಳು ಬರ್ಬೋದು. ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಅಂತೇಳಿ ಈ ಪ್ರಗತಿಪರ ಸಂಘಟನೆಗಳ ಮೂಲಕ ನಾವು ಒತ್ತಾಯ ಪಡಿಸ್ತಾ ಇದ್ದೀವಿ. ಕೂಡಲೇ ನಿಮ್ಮ ಹೋರಾಟವನ್ನು ಕೈಬಿಟ್ಟು ಆಸ್ಪತ್ರೆಗಳನ್ನು ಆರಂಭಿಸಬೇಕಂತೇಳಿ ನಾವು ಒಂದು ಕಡೆಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ಏನು ಮಸೂದೆ ಜಾರಿ ಆಗ್ತದೆ ಇದನ್ನು ಕೂಡ ನಾವು ಜನತೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಔರ್ ಖಬರೋಂ ಕೆ ಲಿಯೇ ದೇಖ್ತೆ ರಹಿಯೇ ಬಿ ನ್ಯೂಸ್ ನೇಷನ್.